ಡಿಎಸ್ಪಿ ಪವರ್ ಪಾನ್ ಮಸಾಲ, ಪವರ್ಫುಲ್ ಜನರಿಗೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ಎರಡನೇ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ವಾಸುವಿ ಜ್ಯುವೆಲರ್ಸ್ನ ಮಾಲೀಕರಾದ ಶ್ರೀಮತಿ ಜಯಶ್ರೀ ದೇವರಾಜ್ ದಂಪತಿಯ ಮನೆಯಲ್ಲಿ ಅನಂತ ಪದ್ಮನಾಭವ್ರತ ಜರುಗಿತು. ಪ್ರತಿ ವರ್ಷ ಭಾದ್ರಪದ ಶುಕ್ಲ ಚತುರ್ದಶಿಯಂದು ಆಚರಣೆಗೊಳ್ಳುವ ಅನಂತ ಪದ್ಮನಾಭ ವ್ರತಾಚರಣೆಯನ್ನು ಜಯಶ್ರೀ ದೇವರಾಜ್ ದಂಪತಿಯವರು ತುಂಬಾ ವಿಶೇಷವಾಗಿ ಆಚರಿಸಿದರು. ಪೂರ್ವಜರ ಕಾಲದಿಂದಲೂ ಆಚರಣೆಗೊಳ್ಳುತ್ತಿರುವ ಈ ಧಾರ್ಮಿಕ ಪ್ರತೀತಿಯನ್ನು ಅಲಂಕಾರ ಪ್ರಿಯ ಶ್ರೀ ವಿಷ್ಣುವಿಗೆ ಪ್ರಿಯವಾದ ವಿವಿಧ ಬಗೆಯ ಅಲಂಕಾರಿಕ ವ್ಯಂಜನಗಳೊಂದಿಗೆ ಪ್ರತಿಷ್ಠಾಪಿಸಿ ಪೂಜಿಸಿ ಸರ್ವರಿಗೂ ಒಳಿತಾಗಲಿ ಎಂದು ಪ್ರಾರ್ಥಿಸುತ್ತಾ ಪ್ರತಿ ವರ್ಷವೂ ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ಧಾರ್ಮಿಕ ಆಚರಣೆಗಳಾದ ಪೂಜೆ, ವ್ರತ, ದೇವರಿಗೆ ಅಲಂಕಾರ ಮತ್ತು ಇತ್ಯಾದಿಗಳಲ್ಲಿ ಆಸಕ್ತಿ ಹೊಂದಿರುವ ಶ್ರೀಮತಿ ಜಯಶ್ರೀ ದೇವರಾಜ್ ದಂಪತಿಗಳು ಇಂತಹ ವಿಶೇಷ ಆಚರಣೆಗಳನ್ನು ಆಚರಿಸುತ್ತಾ ಮುಂದಿನ ಪೀಳಿಗೆಗೂ ಕೂಡ ಈ ಆಚರಣೆಗಳ ಕುರಿತು ಮಾರ್ಗದರ್ಶನ ನೀಡುವಲ್ಲಿ ಈಗಿನ ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ. ಸಕಲರಿಗೂ ಸರ್ವವೂ ಸಿದ್ಧಿಸಲಿ ಎಂಬ ಆಶಯದೊಂದಿಗೆ ಆಚರಣೆಗೊಂಡ ಶ್ರೀ ಅನಂತ ಪದ್ಮನಾಭ ವ್ರತದ ಆಚರಣೆಯ ಕುರಿತು ಶ್ರೀಮತಿ ಜಯಶ್ರೀ ದೇವರಾಜ್ ದಂಪತಿಗಳು ಅತ್ಯಾಪ್ತವಾದ ಧಾರ್ಮಿಕ ಭಾವನೆಯನ್ನು ಹೊಂದಿದ್ದು, ಇವರು ಆಚರಿಸುವ ಶ್ರೀ ಅನಂತ ಪದ್ಮನಾಭ ವ್ರತಾಚರಣೆಯನ್ನು ಕಣ್ಣಾರೆ ಕಂಡು ದರ್ಶನ ಪಡೆದು ನಾವೆಲ್ಲರೂ ಪುನೀತರಾಗೋಣ. ಹರಿ ಓಂ, ಎಲ್ಲರಿಗೂ ನಮಸ್ತೆ. ಅನಂತ ಪದ್ಮನಾಭನೇ ನಮಃ. ಶುಭ ಎನ್ನುವುದು ಭಾದ್ರಪದ ಶುಕ್ಲ ಪಕ್ಷ ಚತುರ್ದಶಿಯ ದಿನ ದೇಶಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅನಂತ ಪದ್ಮನಾಭ ವ್ರತ ಜರುಗುತ್ತದೆ. ಇದು ಅನೇಕ ಮನೆಗಳಲ್ಲಿ ಅನುಚಾನುವಾಗಿ ನಡ್ಕೊಂಡು ಬರ್ತಾ ಇರೋಂಥದ್ದು. ಇದು ನಮ್ಮ ಹಿರಿಯರಿಗೆ ಒಂದು ಇದರದೊಂದು ದಾರ, ಅನಂತನ ದಾರ ಅಂತೇಳಿ ಸಿಕ್ಕಿರೋಂಥದ್ದು. ಅದರಲ್ಲಿ 14 ಗಂಟುಗಳುಳ್ಳ ಒಂದು ದಾರ ಇರ್ತದೆ. ಇದು ಅನಂತ ಪದ್ಮನಾಭನ ಪ್ರತೀಕ. ಇದು ಸಿಕ್ಕಿದ ನಂತರ ಈ ವ್ರತನ ಆಚರಣೆ ಮಾಡೋವಂಥದ್ದು ನಮ್ಮಲ್ಲಿ ರೂಢಿಯಲ್ಲಿದೆ. ಅನಂತ ಪದ್ಮನಾಭ ವಿಷ್ಣುವಿನ ಅವತಾರ. ವಿಷ್ಣು ಅಂತಂದರೆ ಅವನು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಇವನಿಗೆ ಎಲ್ಲ ವಿಧದ ಅಲಂಕಾರಗಳು, ಆರತಿಗಳು, ಪೂಜೆಗಳು, ವ್ಯಂಜನಗಳು ಎಲ್ಲ ಈ ಅನಂತ ಪದ್ಮನಾಭನಿಗೆ 14 ಸಂಖ್ಯೆಯಲ್ಲಿ ಎಲ್ಲ ನಾವು ಮಾಡ್ತೀವಿ. 14 ಥರದ ಆರತಿಗಳು, 14 ಥರದ ವ್ಯಂಜನಗಳನ್ನು ಕೂಡ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋವಂಥದ್ದು ತುಂಬ ವಿಶೇಷವಾದ ಒಂದು ವ್ರತ ಆಗಿರ್ತದೆ. ಇದರಲ್ಲಿ ನಮ್ಮನೆಯಲ್ಲಿ ಇನ್ನೂ ವಿಶೇಷವಾಗಿ ಅನಂತನಿಗೆ ಎಲ್ಲ ಅಲಂಕಾರ ಇದೆಲ್ಲ ನಮ್ಮ ಮನೆಯಲ್ಲೇ ನಮ್ಮ ಶ್ರೀಮತಿ ಕೈಯಾರೆ ಎಲ್ಲ ಮಾಡಿರೋಂಥದ್ದು. ಅನಂತನ ಪ್ರತಿಯೊಂದು ಅಲಂಕಾರಗಳನ್ನು ಇವನ್ನು ಮಾಡಿ ಪೂಜೆ ಮಾಡಿ ಇವತ್ತು ಅನಂತನಿಗೆ ಸಮರ್ಪಣೆ ಮಾಡೋದು. ಇದಕ್ಕೆ ಇನ್ನೂ ಎಲ್ಲ ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಕೂಡ ವಿಶೇಷವಾಗಿ ಸೇರಿ ಆಚರಣೆ ಮಾಡ್ತೀವಿ. ಇದು ತುಂಬ ವಿಶೇಷವಾಗಿ ನಡೆಯುವಂಥ ಹಬ್ಬ ಆಗಿರ್ತದೆ.
ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಈ ಅನಂತ ಪದ್ಮನಾಭ ಅಂದರೆ ವಿಷ್ಣುವಿಗೆ ಅಲಂಕಾರ ಪ್ರಿಯ ಅಂತ ಹೇಳಿದ್ರು. ಹಾಗಾಗಿ ಅಲಂಕಾರ ಅಂದರೆ ವಿಗ್ರಹ, ಈಗ ಹತ್ತಿಯಲ್ಲಿ ಮಾಡಿರೋ ವಿಗ್ರಹ ಅದು. ಅದೇ ವಿಗ್ರಹಕ್ಕೆ ಬೇರೆ ಬೇರೆ ಥರ ಅಲಂಕಾರ ಮಾಡಿಬಿಟ್ಟು ಪ್ರತಿ ವರ್ಷ ಒಂದೊಂದು ಸಾರಿ ಒಂದೊಂದು ಥರ ಮಾಡಬೇಕು ಅಂತ ನನ್ನ ಆಸೆ. ಈ ಸಲ ಕ್ಷೀರಸಾಗರದಲ್ಲಿ ಮಲಗಿರೋ ಥರ ಅಂತ ಥೀಮ್ ಅಂದ್ಕೊಂಡು ಮಾಡಿರೋದು. ಮತ್ತು ಕಲಶಕ್ಕೆ 14 ಆರತಿ ತಟ್ಟೆ, ಹೀಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಆ ದೇವರ ಶಕ್ತಿ ಯಾವ ಥರ, ಬುದ್ಧಿ ಶಕ್ತಿ ಯಾವ ಥರ ಕೊಡ್ತಾನೋ ಆ ಥರ ನನ್ನ ಕೈಯಲ್ಲಾದಷ್ಟು ನಾನು ಮಾಡಿರೋದು. ನಮಸ್ಕಾರ ಎಲ್ಲ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.